ನಮಸ್ಕಾರ ಬಂಧುಗಳೇ, ಯಕ್ಷಗಾನ ಕಲೆಗೆ ಸಿದ್ದಕಟ್ಟೆ ಚನ್ನಪ್ಪ ಶೆಟ್ಟಿಯವರ ಕೊಡುಗೆ ಅತ್ಯಮೂಲ್ಯ ಕೊಡುಗೆ. ಅವರ ಪ್ರಸಿದ್ಧ ಒಂದು ಯಕ್ಷಗಾನ ಪ್ರಸಂಗ ಶ್ರೀಕೃಷ್ಣ ರಾಯಭಾರದಲ್ಲಿ ಅವರು ಕೃಷ್ಣನ ಪಾತ್ರ ಮಾಡಿದ್ದಾರೆ. ಆ ಪಾತ್ರ ಅಂದಿಗೂ ಇಂದಿಗೂ ಮುಂದಿಗೂ ಎಂದೆಂದಿಗೂ ಜನಮಾನಸದಲ್ಲಿ ನೆಲೆ ನಿಲ್ಲುವಂತ ಪಾತ್ರ. ಕೃಷ್ಣನಾಗಿ ಅವರು ಆ ಪಾತ್ರದಲ್ಲಿ ಹೇಳಿದ ಸಂಭಾಷಣೆ ಮನಮುಟ್ಟುವಂತ ಸಂಭಾಷಣೆಗಳು. ಆ ಸಂಭಾಷಣೆಯ ಒಂದು ಭಾಗವನ್ನ ನಾವು ಇವತ್ತು ಮಾಡಬೇಕಂತ ಇದ್ದೀವಿ. ಶ್ರೀಕೃಷ್ಣನಾಗಿ ನನ್ನ ಮಗಳು ಜೀವಿಕಾ ಶೆಟ್ಟಿ ಪ್ರೇತ್ರಿ ಮಾಡ್ತಾ ಇದ್ರೆ ನಾನು ದುರ್ಯೋಧನನ ಪಾತ್ರವನ್ನ ಮಾಡ್ತಾ ಇದ್ದೇನೆ. ನಮಸ್ಕಾರ ಬಂಧುಗಳೇ. ಸುಯೋಧನ, ದಾಯವಾಗ ಅಂದರೆ ಅರ್ಧ ರಾಜ್ಯ ಅಂತಲೇ ಅರ್ಥ. ಆ ಮೊದಲೇ ಕೊಡಲ್ಪಟ್ಟಿದ್ದವರ ಕಾಲದಲ್ಲಿ ಅರ್ಧ ರಾಜ್ಯ ಯಾವುದುಂಟು? ನೀನು ಈ ಪೊಳವಿಗಾಗಿ ಹಠ ಹಿಡಿದು ಬಿಡುವುದಿಲ್ಲ ಕೊಡುವುದಿಲ್ಲ ಅಂತ ಹೇಳಿದ್ರೆ ಅಷ್ಟನ್ನೇ ಕೊಡಬೇಕು ಅಂತ ಧರ್ಮರಾಜ ನೀನು ಹಠ ಹಿಡಿಯುವುದಿಲ್ಲ. ಹೇಗಿದ್ದರೂ ನಮ್ಮ ದೊಡ್ಡಪ್ಪನ ಮಗ, ಒಂದು ಅನ್ಯೋನ್ಯತೆಯಿಂದ ಮುಂತಾದರೂ ಬದುಕುವುದನ್ನು ಬಯಸುತ್ತೇನೆ ನಾನು. ಆದ್ರಿಂದ ಈ ಪೊಡವಿ 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 ಅಂತ ಹೇಳಿ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿಕೊಂಡು ಅವರಿಂದ ನ್ಯಾಸವಾಗಿರುವಂತಹ ಭೂಮಿಯನ್ನು ಕೂಡ ನೀನು ಅನುಭವಿಸಿರುವುದು ಇದು ಒಂದು ಸಾಧುವಲ್ಲ ಅಂತ ನನ್ನ ಮತ್ತು ಧರ್ಮರಾಜನ ಅಭಿಪ್ರಾಯ. ಅದರಲ್ಲಿ ಅಭಿವ್ಯಕ್ತಿ ಗಳಿಸಲು ಬೇಕಾದಂತಹ ಹೊಣೆ ಇದು ನನಗಿರುವುದು. ಈ ಭೂಮಿಗಾಗಿ ಎಷ್ಟೋ ಮಂದಿ ಹೋರಾಟ ಮಾಡಲಿಲ್ಲ, ಮಣ್ಣು 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 ಅಂತ ಹೇಳಿ ಮಣ್ಣು ತಿಂದು ಹೋದವರು ಸಾವಿರ ಸಂಖ್ಯೆಯಲ್ಲಿದ್ದಾರೆ. ಮಣ್ಣು ತಿಂದಲೇ ವಿನ ಹೋಗ್ಲಿಲ್ಲಲ್ಲ ಕೃಷ್ಣ. ಹೌದು, ಹೋಗ್ಲಿಲ್ಲ. ಆದರೆ ಅದು ಜೀರ್ಣಿಸಿಕೊಳ್ಳಬಲ್ಲಂತವರು ಮಾತ್ರಲ್ಲ, ಯಾರದ್ದೋ ಭೂಮಿಯ ಮಣ್ಣನ್ನು ಕಬಳಿಸಿ ತಿಂದದಲ್ಲ ಮಾತ್ರಲ್ಲ, ಉಂಡಂತಹ ಆ ಮಣ್ಣಿನಲ್ಲಿ ಎಷ್ಟು ಪ್ರಪಂಚತೆ ಕಂಡಿದೆ ಎನ್ನುವುದನ್ನು ನೀ ನೆನಪಿಸಿಕೊಳ್ಳಬೇಕು. ಇದು ಹಾಗಲ್ಲ, ಯಾರದ್ದೋ ಸಂಪತ್ತನ್ನು ಗಂಟು ಮುಳುಗಿಸುವ ಪ್ರಯತ್ನವನ್ನು ಮಾಡಿ ಅವರದ್ದನ್ನು ತಾನೇ ರೀತಿಸಿಕೊಳ್ಳುತ್ತೇನಂತ ಹೇಳುವವರಿದ್ದಾರಲ್ಲ, ಅಂತವರಿಗೆ ಹೇಳುವುದು ಪೊಡವಿಗೋ ಸುಖ ಬಳಗ ಸಹಿತ ನಡೆಯ ಬಿಡಕೃತ ಅಂತ ನಲ್ಲಿಗೆ. ನೀನೀಗ ಒಬ್ಬನೇ ಅಲ್ಲ, ಈಗ ಧರ್ಮರಾಜ ನಿನ್ನ ಬಗ್ಗೆ ಒಂದು ಕನೀಕರವನ್ನು ತೋರುತ್ತಾನೆ. ಮಾತ್ರ ಅಲ್ಲ, ಔದಾರ್ಯದಿಂದ ತಾನು ಒಂದು ಇಷ್ಟು ಬಿಟ್ಟುಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಆದ್ರಿಂದ ಅವನ ಮಾತೇನು, 5 ಗ್ರಾಮಗಳು ಅದು ಕೂಡ ಹೇಗೆ ಕೊಡು, ಕುಶ ಸ್ಥಳ, ವ್ರತ ಸ್ಥಳ, ವಾರಣಾಸ್ತ, ಬಿಡುಬಿದ್ದಲ್ಲವೋ ಅವಂತಿ ನಗರ, ಚಕ್ರಪ್ರಸ್ಥ, ಹೀಗೆ 5 ಗ್ರಾಮಗಳನ್ನು ಕೊಟ್ಟೆಂತಾದರೆ ಅದಷ್ಟು ಪಡೆದು ಕೂಡ ನಾವು ತೃಪ್ತರಾಗಿರುತ್ತೇವೆ. ಅಣ್ಣ ತಮ್ಮಂದಿರ ಮಕ್ಕಳು ನಾವು ಒಂದಾಗಿ ಇರುತ್ತೇವೆ ಅಂತ ಧರ್ಮರಾಜ ಔದಾರ್ಯದ ಕೊಡುಗೆಯನ್ನು ಕೊಡ್ತಾನೆ. ಅದೆಲ್ಲ ಅಂತಾದರೆ ನೀನೊಬ್ಬನೇ ಅಲ್ಲ, ನೀನು ಬಿಡುವುದಿಲ್ಲ ಕೊಡುವುದಿಲ್ಲ ಎಂಬುದರ ಪರಿಣಾಮ ಏನಾಗುತ್ತದೆ? ಏನಾಗುತ್ತದೆ ಕೃಷ್ಣ, ಅದನ್ನು ನೀನೇ ಹೇಳಿಬಿಡು. ಕಲಹವಾಗುತ್ತದೆ. ಅದರ ಪರಿಣಾಮದಲ್ಲಿ ಭೀಮಾರ್ಜುನರು ಅಥವಾ ಅವರ ಪಕ್ಷಿಯಾಗಿ ಬರುವಂತಹ ಯೋಧ ಮಹಾಯೋಧರು, ಮಹಾರಥಿಗಳು, ಸಮರಥಿಗಳು, ಅತಿರಥರು ಯಾರಿದ್ದಾರೋ ಅಂತಹದಲ್ಲಿ ಹೋರಾಟವನ್ನು ಮಾಡುತ್ತಾ ಮಾಡುತ್ತಾ ಕೊಟ್ಟ ಕೊನೆಗೆ ನೀನಿನ ಬಳಗ ಸಹಿತವನ್ನು ಅಂತಕನ ಆಲಯನ್ನು ಸೇರುವುದಕ್ಕೆ ಮನ ಮಾಡಬೇಡ, 5 ಗ್ರಾಮಗಳನ್ನಾದರೂ ಕೊಡು. ನನ್ನನ್ನು ನೀನು ಅಂತಕರ ಅರಮನೆಗೆ ಕಳಿಸ್ತೀಯ? ಯಾರಲ್ಲಿ ಈ ಕೃಷ್ಣನನ್ನ ಕಂಬಿ ಒಳಗಡೆ ತಳ್ಳಿ ಕಟ್ಟಿ ಹಾಕಿ? ಪಾತಕದ ಕೆಲಸವನ್ನು ಮಾಡುವವ, ಅಂದರೆ ಪತನ ಹೇತುವಾದ ಕಾರ್ಯವನ್ನು ಪಾತಕಿ ಅಂತ ಹೆಸರು. ನನ್ನನ್ನು ಕಟ್ಟುವುದಕ್ಕೆ ನಿನ್ನವರೆಗೆ ನೀನು ಆಜ್ಞೆ ಮಾಡಿದ್ದಿ. ಇಲ್ಲಯ್ಯ, ನಿನ್ನವರು ಕಟ್ಟುವುದಕ್ಕೆ ಪ್ರಯತ್ನ ಮಾಡಿದರೂ ಅವರ ಕಟ್ಟಿಗೆ ಒಳಗಾಗುವವ ನಾನಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಿದ್ದೇನೆ. ಹಸ್ತಿನಾಪುರದ ರಾಜ ಚಾವಡಿಯಲ್ಲಿದ್ದಂತಹ ಅನೇಕರು ನಾನೇನು ನಾನು ಎಷ್ಟು ಎಂಬುದನ್ನು ತಮ್ಮದಾದಂತಹ ದಿವ್ಯ ದೃಷ್ಟಿಯಿಂದಲೇ ಕಂಡವರಿದ್ದಾರೆ, ಭವ್ಯ ದೃಷ್ಟಿಯಿಂದಲೂ ಕಂಡವರಿದ್ದಾರೆ. ಕಣ್ಣಿಲ್ಲದ ನಿನ್ನ ಅಪ್ಪನಿಗೂ ಆ ಕ್ಷಣಕ್ಕೆ ಕಣ್ಣು ತುಂಬಿ ಬಂದು ಕಂಡವನಿದ್ದಾನೆ. ನಿನಗೆ ನಾನು ಅಂತಲ್ಲ, ಅನೇಕ ಜ್ಞಾನಿಗಳು ಕೂಡ ಬೋಧಿಸಿದ್ದುಂಟು, ಅನೇಕ ಕಥನಗಳನ್ನು ಹೇಳಿದ್ದಾರೆ. ಭಾರ್ಗವರಾಮನಂತವರು ಈ ಲೋಕದಲ್ಲಿ ಇದ್ದಂತಹ ದುಷ್ಟಕ್ಷತ್ರಿಯರ ಶಿರಚ್ಛೇದನ ಮಾಡಿದವರು, 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ದುಷ್ಟಕ್ಷತ್ರಿಯರನ್ನು ಸಂಹಾರ ಮಾಡಿ ಜಿತ್ತಬೇಕು ಅಂತ ಹೇಳಿದವರಿಗೆಲ್ಲ ಇದು ತಾನಾಗಿ ಇದ್ದವನು ಬಯಸಿ ಹೋಗಿ ಅವರ ಮನೆಯಂಗಳದಲ್ಲಿ ಅವರ ತಲೆ ಸವರಿ ಬಂದ. ಭಾರ್ಗವರಾಮರೇ ಹೇಳುತ್ತಿದ್ದಾರೆ, ಈ ಯುದ್ಧ ಸಲ್ಲದು, ಭೂಮಿಯಲ್ಲಿ ಮಹಾಕ್ಷಾಮ ನಿರ್ಮಾಣ ಮಾಡುವುದಕ್ಕೆ ಇದ್ದಂತಹ ಭಾವನೆ ನಿನ್ನದ್ದು, ಮಾತ್ರವಲ್ಲ ಈ ವಂಶ
ಉದ್ಧರಣೆಗಾಗಿ ತನ್ನ ಮಗಳಾದಂತಹ ಹೆಣ್ಣನ್ನೇ ಕೊಟ್ಟು ಈ ವಂಶ ವೃದ್ಧಿಸುವುದಕ್ಕೆ ಕಾರಣ ಆದಂತಹ ಶಕುಂತಲೆಯ ತಂದೆ ಆದಂತಹ ಕಣ್ವ ಮಹರ್ಷಿಗಳು ಕೂಡ ಇದೇ ಸಭೆಯಲ್ಲಿ ನನ್ನೊಂದಿಗೆ ಬಂದು ನಿನಗೆ ಉಪದೇಶವನ್ನು ಮಾಡಿದವರಿದ್ದಾರೆ. ಸುಯೋಧನ, ನಾನು ಹೇಳುತ್ತೇನೆ, ಸಾಮ ಎಂಬುದು ರಾಜನೀತಿಗೆ ತಾಮನೋಹರ ರೂಪ. ಬದುಕುವ ಭೂಮಿಪಾಲನಂಥ ವಿಭವಕ್ಕೆ ಬೀಜ ಮಂತ್ರವಿದು. ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು. ದಂಡದ ಸೀಮೆ ಎನ್ನುವುದು ಪಾಯದಲ್ಲಿ ಸಾಮಾನ್ಯವಾದದ್ದು. ಏನು ವಿರಾಟ, ಏನು ದೃಪದ, ಎಲ್ಲಿಂದಲೂ ಈ ನಿಮ್ಮ ಚಂದ್ರ ವಂಶದ ಕುರಿತು ವೈರ ಭಾವವನ್ನು ತಳೆದು ತಮ್ಮದೇ ಆದಂತಹ ಸೀಮೆಯಲ್ಲಿ ಬದುಕಿ ಬಾಳಿ ಇಷ್ಟರವರೆಗೆ ಬಂದಿದ್ದಾರೆ. ಕುರುಪಾಂಚಾಲರ ವೈರ ಎನ್ನುವುದು ಗುಪ್ತಗಾಮಿನಿಯಾಗಿ ಹರಿದು ಬಂದಿದೆ. ಅಂತಹ ಪಾಂಚಾಲರಿ ಪಾಂಡವದೊಂದಿಗಿದ್ದಾರೆ, ಮಾತ್ರವಲ್ಲ ಸಂಬಂಧವನ್ನು ಮತ್ತೂ ಭದ್ರವಾಗಿ ಬೆಸೆದುಕೊಂಡವರಿದ್ದಾರೆ. ಸಂದರ್ಭಕ್ಕೆ ಯುದ್ಧ ಮಾಡುವುದಕ್ಕೆ ಅಣಿಯಾಗಿ ಆ ಕಡೆಯಿಂದಲೂ ಬಂದಿದ್ದಾರೆ. ನಿಮ್ಮ ಕಡೆಯಿಂದಲೂ ಆ ಸಂಗ್ರಹಣೆ ಆಗಿದೆ. ಅನೇಕ ಆಯುಧಾದಿಗಳ ಸಂಗ್ರಹವೂ ಆಗಿದೆ. ವಿರಾಟನು ವಿರೋಧಿಸುವುದಕ್ಕೂ ಸಿದ್ಧನಾಗಿ ನಿಂತಿದ್ದಾನೆ. ಭೀಮನ ಬಲ ಎನ್ನುವುದನ್ನು ನೀನು ಕಾಣಿದವನಲ್ಲ, ಅರ್ಜುನನ ಬಾಣದ ರುಚಿಯನ್ನು ನೀನು ನೋಡಿದವನಲ್ಲ. ಇನ್ನೂ ಹೇಳುತ್ತೇನೆ, ಆ ಗಂಧರ್ವರಿಂದ ನೀನು ಸೋತ ಕಾಲಕ್ಕೆ ಅವರಿಂದ ಬಂದಿಯಾದಂತಹ ನಿನ್ನನ್ನು ಬಂಧಮುಕ್ತಗೊಳಿಸುವಲ್ಲಿ ಆ ಭೀಮಪಾತ್ರರೇ ಮುಂದೆ ಬಂದಿದ್ದರು. ಯಥಾರ್ಥ ಹೇಳುವುದಿದ್ದರೆ ಪಾಂಡವರ ಉದ್ಧಾರದ ಕೊಡುಗೆ ಅಲ್ಲ, ಉದ್ಧಾರದ ಭಿಕ್ಷೆಯಾಗಿ ನಿನ್ನ ದೇಹದಲ್ಲಿ ಉಸಿರಾಟಿರುವುದಿ ಕಾಲಕ್ಕೆ. ಅವರು ಕೊಡದಿದ್ದರೆ ಎಲ್ಲಿಯೋ ಯಾರದ ಸೆರೆಮನೆಯಲ್ಲಿ ಕೊಳೆಯಬೇಕಾಗಿತ್ತು ನೀನು. ಇಂತಹ ಕೊಡುಗೆಯನ್ನೇ ಪಾಂಡವರೇ ಕೊಟ್ಟಿದ್ದಾರೆ. ಪಾಂಡವರೇ ಪ್ರಬಲರಿದ್ದಾರೆ. ಯಮಜನಿನ ಕೊಲ್ಲಿದನು, ಭೀಮನ ತಮ್ಮದ ನುಡಿ ಇಂಗೇ ಹೋಗುತ್ತದೆ. ಅರ್ಜುನನು ದ್ವೇಷ ಭಾವವನ್ನು ಮರೆತು ಬಿಡ್ತಾನೆ. ದ್ರೌಪದಿಯೂ ದ್ವೇಷ ಭಾವವನ್ನು ಇನ್ನು ಮರೆತು ಬಿಡ್ತಾಳೆ. ಇಷ್ಟನ್ನು ಕೊಟ್ಟರೆ 5 ಗ್ರಾಮ ಕೊಟ್ಟರೂ ಮರೆತು ಬಿಡ್ತಾಳೆ. ಇಷ್ಟದವರೆಗೆ ಬಿಚ್ಚಿದಂತಹ ಕೊಬ್ಬರಿಯನ್ನು ಮತ್ತೆ ಕಟ್ಟಿಕೊಳ್ಳುತ್ತಾಳೆ. ವೈರದ ಭಾವವನ್ನು ಉಳಿಯುವುದಕ್ಕೆ ಅವಕಾಶವನ್ನೇ ಕೊಡುವುದಿಲ್ಲ. ನೀನು ಒಂದು ಕ್ಷಣ ಯೋಚನೆ ಮಾಡು ಕೌರವ, ಕೇವಲ ಪಾಂಡವ ದ್ವೇಷಿಯಾಗಿ ಕೃಷ್ಣನನ್ನು ಬಂಧಿಸುವಂತಹ ಕೌರವನಾಗಿಯಲ್ಲ, ನಡೆಯುವಂತಹ ಈ ಸಂಗ್ರಾಮದ ಭಾವಿ ಚಿತ್ರಣವನ್ನು ನೀನೊಮ್ಮೆ ಕಲ್ಪಿಸಿ ನೋಡು. ಈ ಭೂಮಂಡಲದಲ್ಲಿರುವಂತಹ ಅರಸರೆಲ್ಲ ಒಂದು ಒಗ್ಗೂಡಿ ಒಂದು ಕುರುಕ್ಷೇತ್ರದಂತಹ ಯುದ್ಧ ಭೂಮಿಯಲ್ಲಿ ವಿಸಕ್ಷಣ ಕ್ಷೇತ್ರ ಎಂದೇ ಪ್ರಖ್ಯಾತಿಯನ್ನು ಪಡೆಯದಲ್ಲಿ ಅದೇ ವೃತ್ತಿಯನ್ನು ಎಲ್ಲವರು ಮಾಡುವ ಪರಿಣಾಮ ಏನಾಗುತ್ತದೆ? ಎಲ್ಲಾ ಕಡೆಯಲ್ಲಿಯೂ ಹೆಣದ ರಾಶಿ ಬೀಳುತ್ತದೆ. ಸುಮಂಗಲಿ ಸ್ತ್ರೀಯರು ನಡೆದಾಡುವಂತಹ, ಮಂಗಲವತಿಯರ ನಡೆದಾಡುವಂತಹ ಭೂಮಿಯೆಲ್ಲವೂ ಅಮಂಗಲದಿಂದ ತುಂಬಿ ಹೋಗುತ್ತದೆ. ಅಲ್ಲಿ ಇಲ್ಲಿ ಅಂತಲ್ಲ, ಎಲ್ಲಾ ಕಡೆಯಲ್ಲಿಯೂ ಎಲ್ಲಾ ಹೆಣ್ಮಕ್ಕಳು ವಿಧವೇರಾಗುತ್ತಾರೆ. ಅದರಿಂದ ವರ್ಣ ಸಂಕರ ಉಂಟಾಗುತ್ತದೆ. ನನ್ನ ಅಪ್ಪನನ್ನು ಕಳ್ಕೊಂಡೆನಲ್ಲ ಅಂತ ಮಗನನ್ನು ಕಾಣಬೇಕಾದೀತು. ನನ್ನ ಮಕ್ಕಳನ್ನು ಕಳ್ಕೊಂಡೆನಲ್ಲ ಅಂತ ಮಮ್ಮನ ಮರಗುವಂತಹ ಜನೆ ಪಡೆಯುವ ತಾಯಿಯನ್ನು ನೋಡಬೇಕಾದೀತು ಸುಯೋಧನ. ಅದು ಕೂಡ ಗಾಂಧಾರಿಯಂತಹ ಒಬ್ಬಾಕೆ ಸಾಧ್ವಿಯಾದ ಹೆಣ್ಣು ಇಲ್ಲಿದ್ದರೆ. ಲೋಕದಲ್ಲಿ ಅನೇಕ ಗಾಂಧಾರಿಯರಿದ್ದಾರೆ, ತಮ್ಮ ಮಕ್ಕಳನ್ನು ಯುದ್ಧ ಭೂಮಿಗೆ ಕಳಿಸಿಕೊಟ್ಟವರು. ಅವರು ಆ ಮಮ್ಮನ ಮರುಗುವಂತಹ ಸ್ಥಿತಿಯನ್ನು ಕಾಣಬೇಕಾದೀತು. ಪರಮ ಸಾಧ್ವಿಯಾದಂತಹ ನಿನ್ನ ಸಾಧ್ವಿ, ಭಾನುಮತಿಯಾದಂತಹ ಸತಿಯರು ಮುಂದಕ್ಕೆ ವೈಧವ್ಯವನ್ನು ಅನುಭವಿಸುವಂತಹ ಆ ಸ್ಥಿತಿಯನ್ನು ಲೋಕದಲ್ಲಿ ನಿರ್ಮಾಣವಾದೀತು. ಆ ದೃಶ್ಯವನ್ನು ನೀನೊಮ್ಮೆ ಕಲ್ಪಿಸಿ ನೋಡು. ಭೂಮಂಡಲದ ಎಲ್ಲೆಡೆಯೂ ನೋಡಿದರೂ ಪೆಣಮಯ್ಯ ಮೀರಿ ಮದಗೆಡಿದ್ದ ವಾದಿ ವಾರಣಮಯ್ಯ, ಬಿರದಿ ಕುಣಿದಾಡುವಟ್ಟೆಗಳ ಲಿಂಗಣಮಯ್ಯ, ನಿಡುಗರಲ್ಲಿ ಖಂಡ ಮಿದುಲು ಅಡುಗು ಸುಂಟಿಗೆ ಮಧ್ಯ ಮಾಂಸಗಳ ನೆನಮಯ್ಯ, ಪರಿವನೆತನ ಬಸಿಯ ದಿಗೆಯಾದ ಅರುಣಮಯ್ಯ, ಯಕ್ಷ ರಾಕ್ಷಸ ಭೂತವೇ ತಾಳಗಳ ಗಣಮಯ್ಯ, ಇಂತಹ ಒಂದು ವಾತಾವರಣ ನಿರ್ಮಾಣವಾದೀತು. ಕೆಡದ ಒಡಲ ಸೀಲಿಂದ, ಕಡಿಗೊಡಿದ ತೋಳಿಂದ, ನೆನಮಸಿಗೆಯ ಜೋಡಿಂದ, ತೊಡಮಡದ ತೊಂಡಿಂದ, ಬಿಡುವಿಗಳ ತುಂಡದಿಂ ರುಂಡದಿಂ ಮುಂಡದಿಂದ, ಅಡಗುಗಳ ತರುಳಿಂದ, ನಿಡುನರದ ಕರುಳಿಂದ, ಕಡಲಿಡುವ ನೆತ್ತರಿಂ ಎಡೆಬಿಡದೆ ಸತ್ತರಿಂ, ಇಡೀ ನಿರ್ಪ ಆರಣದ ಓರಣದ ಮಾರಣದ ಕಾರಣದ ಪೂರಣವಾದೀತು ಸುಯೋಧನ. ಎಚ್ಚರಿಕೆ ಹೇಳ್ತಾ ಇದ್ದೇನೆ. ಆದ್ರಿಂದ ಪಾತಕಿಯಾಗಬೇಡ, ಎಲ್ಲವೋ ಪಾತಕಿ ಬರಿದೇ ಸಾಯದಿರು. ಕೊಡುವುದಿಲ್ಲ ಅಂತ ಹೇಳಿಕ್ಕೆ ಒಂದು ಸರಿಯಾದ ಕಾರಣ ಉಂಟು. ದಾರಿ ಭಾಗಕ್ಕೆ ಇದ್ದಂತಹ ಅರ್ಧರಾಜ್ಯ ಅದನ್ನು ನಿನಗೆ ಒಪ್ಪಿಗೆ ಕೊಟ್ಟರೆ ಎಷ್ಟೋ ಸಮಯದವರೆಗೆ ಅವರು ಅನುಭವಿಸಿದ್ದಾರೆ. ನಿನ್ನ ಅಪ್ಪಯ್ಯ ಅದನ್ನು ಹಿಂದೆ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅವರು ಸ್ವೀಕರಿಸುವುದಕ್ಕೆ ನೀನು ಬಿಡಲಿಲ್ಲ. ಮರದ್ಯೂತ ನಡೆದಿದೆ. ಆದ್ರಿಂದ ಅರ್ಧರಾಜ್ಯ ಅವರದ್ದು ಎನ್ನುವುದರಲ್ಲಿ ಅವರ ಸಂದೇಹವನ್ನು ಪಡುವಂತಹ ಪ್ರಶ್ನೆ ಇಲ್ಲ. ಆದ್ರಿಂದ ನೀನು ಬಿಟ್ಟು ಕೊಡುವುದಿಲ್ಲ ಯಾಕೆ ಎನ್ನುವುದಕ್ಕೆ ಸಿಗುವಂತಹ ಉತ್ತರವೇನು? ಬರಿದೇ ಸಾಯುವುದಕ್ಕೆ ಸಿದ್ಧನಾಗಿದೆ ಕಾರಣವಿಲ್ಲದೆ ನೀನೇ ಸತ್ರೆ ತೊಂದರೆ ಇಲ್ಲ. ಉಳಿದವರನ್ನು ಸಾಯ
ಇದಕ್ಕೆ ಇಷ್ಟು ಸಿದ್ಧತೆ? ಇಷ್ಟು ಜನ ಒಟ್ಟುಗೂಡಿಸಿದ್ದೆ ಅವರನ್ನು ಕೊಲ್ಲಲಿಕ್ಕ ನೀನು? ಆದ್ರಿಂದ ದಯವಿಟ್ಟು ಬಿಟ್ಟು ಬಿಡು ಅವರನ್ನು.